ಉಡುಪಿ ಗ್ರಾಮ ಪೂರಾ ಜಾಸ್ತಿ ಪ್ರವಾಹ ಅಲ್ಲೇ ಆಗೈತಿ. ಅದಕ್ಕಾಗಿ ಅಲ್ಲಿ ಜನ ಹೆಂಗದಾರು ಅವರ ಪರಿಸ್ಥಿತಿ ಏನೈತಿ ಅದನ್ನ ನೋಡಿಕೊಂಡು ಎಲ್ಲಿ ನಮ್ಗೆ ಎಷ್ಟು ಸಹಾಯ ಆಗ್ತದೆ ಅಂತ ಸಹಾಯ ಮಾಡಿ ನೋಡಿ ಬರಬೇಕು ಅಲ್ಲಿ ಪರಿಸ್ಥಿತಿ ಏನೈತಿ ನೋಡ್ಕೊಂಡು ಹೋಗ್ತಾ ಹೊಂಟಿದ್ದೆ ನಾವು. ಇದು ಮುಸ್ಕುಪಿ ಗ್ರಾಮ, ಇದು ಸುಮಾರು 60-70% ಒಳಗಡೆ ಆಗಿದೆ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ, ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಸುಟ್ಟಿದೆ ಬಾಳಬೇರು ಕಾಯೋರು ಇನ್ನು ಯಾರು ಕಣ್ಣಲ್ಲಿ ಇರುವ ನೀರು ಧುಮ್ಮುಕಬೇಕು ಜೋರು ಅಳು ಅಳು ಹೊರಬರಲಿ ಎದೆಯ ಬಿಕಳಿಕೆ. ಧರ್ಮಟ್ಟಿ ಮೂಡ್ಲಿ ರಸ್ತೆ ಮೇಲೆ ಬಂದೇನ್ರಿ. ತೋಡದಾಗಿರುವಂತ ಜನಗಳು ರೀ ಅವ್ರ ಕಾಜಿಕೆಂದಿಗೆ ಹೋಗ್ಬೇಕಾದ್ರೂ ಸ್ಮಾಲ್ ಹಾದಿ ಬಂದೈತಿ. ಆಗಲೂ ರೋಡ್ ಮೇಲೆ ಅದಾರ ಇವ್ರು, ದನಕರುಗಳು ಭಾಳ ಅದಾವ, ಇವೆಲ್ಲ ಸಾಲ ಹಿಡ್ಸಂಗಿಲ್ಲ ತಂದ ಇವರು ರೋಡ್ ಮೇಲೆನ ತಮ್ದು ಟ್ಯಾಕ್ಟರ್ ಬುಕ್ನ ಒಂದು ಇದು ಮಾಡ್ಕೊಂಡು ಜೀವನ ಮಾಡತ್ತಾರ. ಆರುನೂರದಿಂದ 700 ಜನ ಇಲ್ಲಿ ಇರಾಕ ವ್ಯವಸ್ಥೆ ಮಾಡಿಕೊಟ್ಟಾರೆ ಎಲ್ಲರಿಗೂ. ಇಲ್ಲಿ ಮುಳುಗಡೆ ಆದಂಥ ಗ್ರಾಮದ ದಂಡಿ ಇರೋರೆಲ್ಲರೂ ಉಸ್ಕುಪಿ ಊರಿನವರ ಇಲ್ಲಿ ಬಂದ ಕಾಜಿ ಕೇಂದ್ರದಲ್ಲಿ ಎಲ್ಲರೂ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಯಾರ ಗೌರ್ಮೆಂಟಿದ. ಆದರೆ ಒಂದು ಕೆಟ್ಟ ಅನಿಸೈತೆ ಅಂದರೆ ಪಾಪ ಮಕ್ಕಳು ನೋಡ್ಬೋದು ನೀವು ಮಕ್ಕಳದು ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯಲು ಕತ್ತಲನು ಮಣಿಸೋಕೆ ಚೀಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನು ನಮ್ಮ ಶಾಸಕರಾದ ಬಾಲಚಂದ್ರ ಜರಕಿಹೊಳಿ ಅವರು ಮತ್ತು ಬೆಳಗಾವಿ ಉಸ್ತುವಾರಿ ಸಚಿವರಾದ ಸತೀಶ್ ಜರಕಿಹೊಳಿ ಅವರು ಸಿಕ್ಕಾಪಟ್ಟೆ ಪ್ರವಾಹ ಪೀಡಿತ ಜನರಿಗೆ ಭೇಟಿಯಾಗಿ ಹೆಲ್ಪ್ ಮಾಡತ್ತಾರು, ಜನರಿಗೆ ತೊಂದರೆಯಿಂದ ಹೊರಗೆ ತೆಗಿಯತ್ತಾರು. ನಂದು LDS ಫೌಂಡೇಶನ್ ವತಿಯಿಂದ ನಮ್ಗೆ ಎಷ್ಟು ಸಹಾಯ ಆಗ್ತಿತ್ತಲ್ಲ ಅಷ್ಟು ನಾವು ಕೊಡೋದು ನಮ್ಮ ಕರ್ತವ್ಯ. ನಾವು ಉಳಿದ ಜನ ನಾವು ನೋಡಬಲ್ಲಿ ಇಲ್ಲಿ ನೊಂದ ಜನ ಇರ್ತಾರಲ್ಲ ಇವ್ರು ಬಂದು ಭೇಟಿಯಾಗಿ ಇವ್ರ ಜೊತೆ ಮಾತಾಡಿ ಇವ್ರ ಜೊತೆ ಕೂಡಿ ಬಂದು ಹೋಗೋದ್ರಂತ ಎಷ್ಟೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ. ಎಲ್ಲ ನೋಡ್ರೆ ಒಂಥರ ನೋವು ಆಗ್ತದೆ, ಯಾಕಂದ್ರೆ ನಾವು ಸಿಟಿಯೊಳಗೆ ಇರ್ತೇವೆ, ನಮ್ದು ನದಿ ದಂಡಿ ಮೇಲೆ ಇರೋಂಗಿಲ್ಲ, ನಮ್ಗೆ ಆ ಸಮಸ್ಯೆ ಗೊತ್ತಾಗಂಗಿಲ್ಲ. ಬಟ್ ಇಲ್ಲಿ ಸಮಸ್ಯೆ ನದಿ ದಂಡಿ ಮೇಲೆ ಇದ್ದವ್ರಿಗೆ ಇವ್ರು ಏನು ಸಮಸ್ಯೆ ಅನ್ನೋದು ಇವ್ರಿಗೆ ಗೊತ್ತು. ನಾವು ಒಂದು ದಿವ್ಸ ಮಣ್ಣಿ ಬಿಟ್ಟು ಬೇರೆ ಕಡೆ ಇರ್ಬೇಕಂದ್ರೆ ಬೇರೆ ಕಡೆ ವ್ಯವಸ್ಥೆ ಮಾಡ್ತಾರೆ ಗೌರ್ಮೆಂಟ್ ಅಂದ್ರೆ ಅಂದ್ರೂ ಒಂಥರ ಬೇಜಾರ ಆಗ್ತೈತೆ. ಎಲ್ಲ ವ್ಯವಸ್ಥೆ ಚಲೋ ವ್ಯವಸ್ಥೆ ಮಾಡ್ರೂ ಒಂಥರ ಬೇಜಾರ ಆಗ್ತೈತೆ. ಬಟ್ ಇವ್ರು 5-6 ದಿವಸ ಗಂಟಲೇ ಇಲ್ಲೇ ಇರಬೇಕು, ಇದನ್ನ ಸಂಭಾಳಿಸ್ಕೋಬೇಕಂದ್ರೆ ಭಾಳ ಕಷ್ಟ. ಗೌರ್ಮೆಂಟ್ದಲ್ಲಿ ಏನು ವಿನಂತಿ ಮಾಡ್ತಾವೆ ಅಂದ್ರೆ ಆದಷ್ಟು ಇವ್ರು ಎಲ್ಲರಿಗೂ ಮನೆಗಳು ಎಲ್ಲಿದಾವೆ ಎಷ್ಟು ಮುಳುಗಡೆ ಇವೆ ನೋಡಿ ಅವ್ರಿಗೆ ಜಾಗ ಸ್ಥಳಾಂತರ ಮಾಡಿ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ಬೇಕಂತಂದ ನಾನು ಗೌರ್ಮೆಂಟ್ದಲ್ಲಿ ವಿನಂತಿ ಮಾಡ್ತೇನೆ.